ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿದ್ದು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ತನಿಖೆಯನ್ನು ಎದುರಿಸುತ್ತಿದ್ದಾರೆ ನಿನ್ನೆಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡಿ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟುಕೊಂಡು ದರ್ಶನ್ರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಿಸುತ್ತಿದ್ದಾರೆ ಬಂಧಿತ ಇನ್ನುಳಿದ ಆರೋಪಿಗಳ ವಿಚಾರಣೆಯೂ ಕೂಡ ತೀವ್ರಗೊಂಡಿದೆ ಈ ನಡುವೆ ನಟ ದರ್ಶನ್ ರವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವ ದರ್ಶನ್ ರವರ ಅತ್ಯಾಪ್ತ ಗೆಳೆಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರಕರಣದಿಂದ ಶಾಕ್ ಆಗಿದೆ ಎಂದಿದ್ದಾರೆ ದರ್ಶನ್ ರ ಬಂಧನದ ಬಗ್ಗೆ ನನಗೆ ಗೊತ್ತಾಯಿತು ವಿಷಯ ಕೇಳಿನೇ ಶಾಕ್ ಆಯಿತು ಈಗ ಎಲ್ಲಾ ಮಾಹಿತಿ ಹೊರಗಡೆ ಬರ್ತಿದೆ ದರ್ಶನ್ ನನಗೆ ಒಳ್ಳೆಯ ಆತ್ಮೀಯರು ಒಳ್ಳೆಯ ರಿಲೇಶನ್ಶಿಪ್ ಇದೆ ಪೊಲೀಸ್ ತನಿಖೆಯಿಂದ ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಸಂಶಯದ ಮೇರೆಗೆ ದರ್ಶನ್ ರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಅದು ಸಾಬೀತಾಗಬೇಕಿದೆ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸ್ತಾರೆ ತನಿಖೆಯ ಬಳಿಕ ಸತ್ಯ ಸತ್ಯತೆ ಗೊತ್ತಾಗಲಿದೆ ಎಂದಿದ್ದಾರೆ ಅಲ್ಲದೆ ಇದೆಲ್ಲ ನಮಗೆ ಗೊತ್ತಿಲ್ಲ ನಮ್ದು ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ ಮುಂದೆಯೂ ಕೂಡ ಇರುತ್ತೆ ಎಂದಿದ್ದಾರೆ ಕಳೆದ ಒಂದು ವಾರದಿಂದ ನಾನು ಅವರನ್ನ ಮಾತನಾಡಿಸಿಲ್ಲ ಮುಂಚೆ ಎಲ್ಲ ಸಿಗ್ತಾ ಇದ್ವಿ ಮಾತನಾಡ್ತಿದ್ವಿ ಆದರೆ ಪ್ರಕರಣದಲ್ಲಿ ಏನಿದೆ ಅಂತ ಅದೆಲ್ಲವನ್ನ ದರ್ಶನ್ ರವರೇ ಹೇಳಬೇಕು ಪೊಲೀಸರ ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ ಎಂದಿದ್ದಾರೆ ಇನ್ನು ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ವಿಚಾರದಿಂದಾಗಿ ಇಡೀ ಸ್ಯಾಂಡಲ್ವುಡ್ ಡೆ ಗೊಂದಲದಲ್ಲಿದೆ ಶಾಕ್ಗೆ ಒಳಗಾಗಿದೆ ಅನೇಕ ಮಂದಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಇನ್ನೊಂದಷ್ಟು ಮಂದಿ ಮಾತನಾಡಿದ್ದು ಅಥವಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ಗಳನ್ನು ಹಾಕುವ ಮೂಲಕ ಘಟನೆಯನ್ನು ಖಂಡಿಸಿದ್ದಾರೆ ಅದರಲ್ಲಿ ನಟಿ ಮೋಹಕತಾರೆ ರಮ್ಯಾ ಕೂಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಅನ್ನ ಮಾಡಿದ್ದು ನಟ ದರ್ಶನ್ ರವರ ವಿಚಾರವಾಗಿ ಇರುವ ಸುದ್ದಿಯೊಂದನ್ನು ರಿಟ್ವೀಟ್ ಮಾಡಿದ್ದು ಘಟನೆಯನ್ನ ಖಂಡಿಸಿದ್ದಾರೆ ಇದು ಜಾಮೀನು ರಹಿತ ಅಪರಾಧ ಎಂಬ ವಿಷಯಗಳಿರುವ ಟ್ವೀಟ್ ಅನ್ನ ರಿಟ್ವೀಟ್ ಮಾಡಿದ್ದಾರೆ ನಟಿ ರಮ್ಯಾ ಅವರು ಖಾಸಗಿ ವಾಹಿನಿಯೊಂದರ ಸ್ಕ್ರೀನ್ಶಾಟ್ಗಳಿರುವ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಕರ್ನಾಟಕ ಬಾಕ್ಸ್ ಆಫೀಸ್ ಎಂಬ ಖಾತೆಯಿಂದ ಒಂದು ಪೋಸ್ಟ್ ಮಾಡಲಾಗಿದೆ ಅದರಲ್ಲಿ ಸೆಕ್ಷನ್ ತ್ರೀ ನಾಟ್ ರ ಅಡಿಯಲ್ಲಿ ನಟ ದರ್ಶನ್ ಜೀವಾವಧಿ ಶಿಕ್ಷೆ ಅಥವಾ ಶಿಕ್ಷೆಯನ್ನು ಪಡೆಯುವ ಸಾಧ್ಯತೆ ಇದೆ ಈ ಪ್ರಕರಣದಲ್ಲಿ ಶಿಕ್ಷೆ ಆಗದಿದ್ದಲ್ಲಿ ಹಣದ ಪ್ರಭಾವ ಕೆಲಸ ಮಾಡಿದೆ ಎಂದರ್ಥ ಮತ್ತು ಭಾರತೀಯ ಕಾನೂನು ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ ಎಂದು ತೋರಿಸುವ ಅಪಹಾಸ್ಯದ ಪ್ರಕರಣ ಇದಾಗಲಿದೆ ಸಂತ್ರಸ್ತರಿಗೆ ಸಿಗಬೇಕಾದ ನ್ಯಾಯ ಸಿಗುತ್ತದೆ ಎಂದು ಆಶಿಸುತ್ತೇವೆ ಎಂದಿದೆ ಇದೇ ಒಂದು ಟ್ವೀಟ್ ಅನ್ನು ರಮ್ಯಾ ರಿಟ್ವೀಟ್ ಮಾಡುವ ಮೂಲಕ ದರ್ಶನ್ ರವರ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ ಆಗ್ರಹಪಡಿಸಿದ್ದಾರೆ ಹಾಗೆಯೇ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಪರೋಕ್ಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ದೇವರ ಫೋಟೋ ಒಂದನ್ನು ಪೋಸ್ಟ್ ಮಾಡಿರುವ ಜಗ್ಗೇಶ್ ಅವರು ಫೋಟೋ ಮೇಲೆ ಸರ್ವ ಆತ್ಮಾನೇನ ಬ್ರಹ್ಮ ಸರ್ವ ಜೀವಿಯಲ್ಲಿ ದೇವರಿದ್ದಾನೆ ಯಾರನ್ನ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಕರ್ಮ ಜೀವನವನ್ನು ಹಿಂಬಾಲಿಸುತ್ತದೆ ಅವನ ಪಾಪ ಕರ್ಮ ಅವನನ್ನ ಸುಡುತ್ತದೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲ ಕರ್ಮಕ್ಕೂ ತತಕ್ಷಣ ಫಲಿತಾಂಶ ಉಂಟು ರಾಮನಾಗೂ ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಎಂದು ಕ್ಯಾಪ್ಷನ್ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಹಿರಿಯ ನಟಿ ಉಮಾಶ್ರೀ ಅವರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು ದರ್ಶನ್ ಒಳ್ಳೆ ಹುಡುಗ ಅಂತ ಅಂದುಕೊಂಡಿದ್ವಿ ಆದರೆ ಈ ರೀತಿಯ ಒಂದು ಪ್ರಕರಣದಲ್ಲಿ ಭಾಗಿಯಾಗ್ತಾರೆ ಅಂತ ಅಂದುಕೊಂಡಿರಲಿಲ್ಲ ನಂಬಿಕೆ ಅನ್ನೋದು ಯಾವ ರೀತಿಯಾಗಿ ಹುಸಿಯಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ನಿದರ್ಶನ ಅಂತ ಹೇಳಿ ಘಟನೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿರುವುದರ ಜೊತೆಗೆ ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕೋ ಅದು ತಪ್ಪಿತಸ್ಥರ ವಿರುದ್ಧ ಆಗಲಿ ಅಂತ ಆಗ್ರಹಪಡಿಸಿದ್ದಾರೆ ಹಾಗೆಯೇ ನಟ ಚೇತನ್ ಅಹಿಂಸಾ ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮೂಲಕ ಘಟನೆಯನ್ನು ಖಂಡಿಸಿದ್ದಾರೆ ದರ್ಶನ್ ವಿರುದ್ಧ ಕಿಡಿಕಾರಿದ್ದಾರೆ ನಟ ದರ್ಶನ್ ಮತ್ತು ಆತನ ಸಹಚರರ ವಿರುದ್ದ ಕೊಲೆ ಆರೋಪಗಳು ಗಂಭೀರವಾಗಿವೆ ನಮ್ಮ ರಾಜ್ಯ ಪೊಲೀಸರು ಅದಕ್ಕೆ ಅನುಗುಣವಾಗಿ ತನಿಖೆ ನಡೆಸುತ್ತಾರೆ ಎಂದು ನಾವು ನಂಬುತ್ತೇವೆ ಅಲ್ಲದೆ ಚಲನಚಿತ್ರ ತಾರಿಯರು ಸುಮಾರು ಒಂದು ಶತಮಾನದಿಂದ ಅವರು ಪಡೆದಿರುವ ಜೀವನಕ್ಕಿಂತ ದೊಡ್ಡ ಸ್ಥಾನಮಾನಕ್ಕೆ ಅರ್ಹರಲ್ಲ ಇಂತಹ ನಿಜ ಜೀವನದ ಖಳನಾಯಕರನ್ನು ಸೃಷ್ಟಿಸಿದವರು ನಾವು ಒಂದು ಸಮಾಜವಾಗಿ ತಪ್ಪಿತಸ್ಥ ಅಂತ ಹೇಳಿ ದರ್ಶನ್ ಹೀರೋ ಅಲ್ಲ ವಿಲನ್ ಅಂತ ಹೇಳಿದ್ದಾರೆ ನಟ ಚೇತನ್ ಅಹಿಂಸಾ ಹೀಗೆ ಅನೇಕ ಸ್ಯಾಂಡಲ್ವುಡ್ ತಾರೆಯರು ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರು ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ದರ್ಶನ್ ರವರನ್ನ ಫಿಲ್ಮ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಲಾಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಚರ್ಚೆ ಶುರುವಾಗಿದೆ ಆ ಮೂಲಕ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಫೋಟೋ ಕಳಿಸಿದಂತಹ ರೇಣುಕಾ ಸ್ವಾಮಿಯನ್ನ ಹೆದರಿಸಿ ಬೆದರಿಸಿ ಕಳಿಸುವಂತಹ ಭರದಲ್ಲಿ ಆತನ ಕಥೆಯನ್ನೇ ಮುಗಿಸಿದ್ದು ದರ್ಶನ್ರವರಿಗೆ ಇದೀಗ ದೊಡ್ಡ ಸಂಕಷ್ಟವನ್ನೇ ತರಿಸಿದೆ